ಸ್ನೇಹಿತರೆ ಹಾಗೂ ಸುಸಸ್ವಿ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸಹಿತ ಇವತ್ತಿನ ಈ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳಲ್ಲಿ ರಾಸಾಯನಿಕ ಕ್ರಿಯೆ ಅಂದರೆ ನೋಡೋಣ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ನೋಡಿ ರಾಸಾಯನಿಕ ಕ್ರಿಯೆ ಅಂದರೆ ಏನು ನಾವು ದೈನಂದಿನ ಜೀವನದಲ್ಲಿ ಹಲವಾರು ರೀತಿಯ ವಸ್ತುಗಳು ನೋಡ್ತವೆ ಆ ವಸ್ತುಗಳು ವಿವಿಧ ರೀತಿಯ ಬದಲಾವಣೆಗಳು ಪಡ್ತಿರ್ತವೆ ಕೆಲವು ವಸ್ತುಗಳು ಭೌತಿಕವಾಗಿ ಬದಲಾವಣೆ ಆದರೆ ಕೆಲವೊಂದು ವಸ್ತುಗಳು ರಾಸಾಯನಿಕವಾಗಿ ಬದಲಾವಣೆ ಆಗ್ತವೆ ಯಾವ ವಸ್ತುಗಳು ರಾಸಾಯನಿಕವಾಗಿ ಬದಲಾವಣೆ ಉಂಟು ಮಾಡ್ತಲ್ಲ ಆ ಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಲಾಗ್ತದೆ ರಾಸಾಯನಿಕ ಬದಲಾವಣೆಯನ್ನು ಉಂಟು ಮಾಡುವ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಅಂತ ಕರೀಲಾಗ್ತದೆ ಅಂದರೆ ಒಂದು ವಸ್ತುವಿನಲ್ಲಿ ರಾಸಾಯನಿಕ ಕ್ರಿಯೆ ನಡೆದೈತಿ ಅನ್ನೋಬೇಕಾರೆ ಅವುಗಳಿಗೆ ಆಗ್ತಕ್ಕಂಥ ಬದಲಾವಣೆಗಳು ಯಾವಂದ್ರೆ ಒಂದು ಒಂದು ವಸ್ತುವಿನ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಯಲ್ಲಿ ಬದಲಾವಣೆ ಆಗ್ಬೋದು ಇನ್ನು ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗ್ಬೋದು ಆಮೇಲೆ ವಸ್ತು ರಾಸಾಯನಿಕ ಕ್ರಿಯೆ ನಡೆದ ನಂತರ ಅನಿಲ ಬಿಡುಗಡೆ ಆಗ್ಬೋದು ಆಮೇಲೆ ತಾಪದಲ್ಲಿ ಬದಲಾವಣೆ ಆಗ್ಬೋದು ಈ ರಾಸಾಯನಿಕ ಕ್ರಿಯೆ ನಡೆದೈತೆ ಅನ್ನೋ ಪ್ರಕಾರ ಈ ರಾಸಾಯನಿಕ ಕ್ರಿಯೆಯನ್ನು ಸೂಚಿಸಬೇಕಾದ್ರೆ ಸಮೀಕರಣ ರೂಪದಲ್ಲಿ ಸರಿ ಸರಿದು ಸೂಚಿಸ್ಲಾಗ್ತದೆ ಹಾಗಾದರೆ ರಾಸಾಯನಿಕ ಸಮೀಕರಣ ಅಂದರೆ ಏನು ಪದಗಳ ಬದಲು ರಾಸಾಯನಿಕ ಸೂತ್ರಗಳನ್ನು ಬಳಸಿ ಸಂಕ್ಷಿಪ್ತ ರೂಪದಲ್ಲಿ ಬರೆಯುವ ವಿಧಾನವನ್ನು ರಾಸಾಯನಿಕ ಸಮೀಕರಣ ಅಂತ ಕರೆಯಲಾಗ್ತದೆ ಅಂದರೆ ಉದಾಹರಣೆಗೆ ಮ್ಯಾಗ್ನೇಷಿಯಂ ಇದ್ದು ಆಕ್ಸಿಜನ್ ಜೊತೆ ಕೂಡಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿ ಅತ್ಯಂತ ಪ್ರಕಾಶಮಾನೆಗೂ ಇರುತ್ತದೆ ಅಂದರೆ ಇಲ್ಲಿ ಎಮ್ ಜಿ ಪ್ಲಸ್ ಓ ಟು ಗೋಝ್ಟು ಟು ಎಮ್ ಜಿ ಓ ಇನ್ನು ರಾಸಾಯನಿಕ ಸಮೀಕರಣವು ರಾಸಾಯನಿಕ ಕ್ರಿಯೆಯನ್ನು ಪ್ರತಿನಿಧಿಸ್ತದೆ ಪ್ರತಿವರ್ತಕಗಳನ್ನು ಅವುಗಳ ನಡುವೆ ಸಂಕಲನ ಚಿಹ್ನೆ ಅಂದರೆ ಪ್ಲಸ್ ಚಿಹ್ನೆ ಬಳಸಿ ಎಡಬದಿಯಿಂದ ಬರೆಯಲಾಗ್ತದೆ ಅದೇ ರೀತಿಯಾಗಿ ಉತ್ಪನ್ನಗಳ ಅವುಗಳ ನಡುವೆ ಸಂಕಲನ ಚಿಹ್ನೆ ಬಳಸಿ ಬಲಬದಿಯಲ್ಲಿ ಬರೆಯಲಾಗ್ತದೆ ನಡುವೆ ಬಾಣದ ಚಿಹ್ನೆಯನ್ನು ಉತ್ಪನ್ನಗಳ ಮುಖ ಮಾಡಿ ಬರೆಯಲಾಗ್ತದೆ ಈ ರೀತಿ ದಿಕ್ ದಿಕ್ಕನ್ನು ಸೂಚಿಸಲಾಗ್ತದೆ ಹಾಗಾದ್ರೆ ವಿದ್ಯಾರ್ಥಿಗಳು ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕಾದ್ರೆ ಕೆಲವೊಂದು ನಿಯಮಗಳದವು ಆ ರಾಶಿ ಸಂರಕ್ಷಣಾ ನಿಯಮವನ್ನು ಆಧರಿಸಿ ಏನು ಮಾಡ್ಲಾಗ್ತದೆ ರಾಸಾಯನಿಕ ಸಮೀಕರಣ ಸರಿದೂಗಿಸಲಾಗ್ತದೆ ರಾಸಾಯನಿಕ ಕ್ರಿಯೆಯಲ್ಲಿ ನಾವು ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಲಯಗೊಳಿಸಲು ಸಾಧ್ಯವಿಲ್ಲ ರಾಸಾಯನಿಕ ಕ್ರಿಯೆ ಉತ್ಪನ್ನಗಳ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಗಳ ಒಟ್ಟು ರಾಶಿಗೆ ಸಮವಾಗಿರ್ತದಂತೇಳಿ ಯಾವುದೇ ಹತ್ರ ರಾಸಾಯನಿಕ ಸಂರಕ್ಷಣಾ ನಿಯಮ ಆಗ್ತದ ಅಂದರೆ ಸತ್ವ ಹೈಡ್ರೋಕ್ ಹೈಡ್ರೋ ಜೊತೆಗೆ ವರ್ತಿಸಿದಾಗ ಉಂಟಾಗ್ತಕ್ಕಂಥ ಒಟ್ಟು ರಾಶಿ ಸತ್ತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಏನು ಉತ್ಪಾದ ಒಟ್ಟು ರಾಶಿಗೆ ಸಮವಾಗಿರ್ತದೆ ಇನ್ನು ರಾಸಾಯನಿಕ ಸಮೀಕರಣ ಸಲ್ಲಿಸುವ ಈ ವಿಧಾನವನ್ನು ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಅಂತ ಕರೆಯಲಾಗ್ತದೆ ಇನ್ನು ರಾಸಾಯನಿಕ ಸಮೀಕರಣಗಳಲ್ಲಿ ಭೌತಿಕ ಸ್ಥಿತಿಯನ್ನು ಸೂಚಿಸಬೇಕಾದ್ರೆ ಯಾವ ರೀತಿ ಸೂಚಿಸಲಾಗ್ತದೆ ಅಂದರೆ ರಾಸಾಯನಿಕ ಸಮೀಕರಣವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪ್ರತಿವರ್ತಕ ಮತ್ತು ಉತ್ಪನ್ನಗಳ ರಾಸಾಯನಿಕ ಅನುಸೂತ್ರ ಜೊತೆಗೆ ಅವುಗಳ ಭೌತಿಕ ಸ್ಥಿತಿಯನ್ನು ನಮಿಸಬೇಕಾಗ್ತದೆ ನನಗೆ ಪ್ರತಿವರ್ತಕ ಉತ್ಪನ್ನಗಳು ಅನಿಲ ಸ್ಥಿತಿಯಲ್ಲಿದ್ದಾಗ ಸ್ಮಾಲ್ ಜಿಯಿಂದ ದ್ರವ ಸ್ಥಿತಿಯಿದ್ದಾಗ ಸ್ಮಾಲ್ ಎಲ್ದಿಂದ ಜಲಿಯದ್ದಾಗ ಎಕ್ಯು ದ್ ಅಂದರೆ ಅಕ್ಯು ಎಸ್ ಇಂದ ಘನಸ್ಥಿತಿಯಲ್ಲಿದ್ದಾಗ ಸೊಲಿಡ್ ಅಂದರೆ ಎಸ್ ಸಂಖ್ಯಾತೆಯಿಂದ ಸೂಚಿಸಲಾಗ್ತದೆ ನ ಪ್ರತಿವರ್ತಕ ಅಥವಾ ಉತ್ಪನ್ನವು ನೀರಿನ ದ್ರಾವಣ ರೂಪದಲ್ಲಿದ್ದಾಗ ಅದನ್ನು ಜಲಿ ಅಥವಾ ಅಕ್ಯುಯಸ್ ಅತ್ತೆ ಕರೀಲಾಗ್ತದೆ ಅಂದರೆ ಉದಾಹರಣೆಗೆ ತ್ರೀ ಎ ಪಿ ಪ್ಲಸ್ ಫೋರ್ ಎಚ್ ಟು ಗೋಜ್ ಟು ಎ ಪಿ ತ್ರೀ ಓ ಫೋರ್ ಪ್ಲಸ್ ಫೋರ್ ಎಚ್ ಟು ಇಲ್ಲಿ ಕಬ್ಬಿನ ಘನಸ್ಥಿತಿ ಆಗಿರ್ತದೆ ನೀರು ಗ್ರ ಇಲ್ಲಿ ಹಬೆ ಯಾಕೆ ಕುದಿಯುವ ನೀರಿನ ಹಬೆ ಜೊತೆ ಕಬ್ಬಿನ ಹೊತ್ತು ಸುಂದರ ಆಗಿರ್ತದೆ ಆಮೇಲೆ ಕಬ್ಬಿನ ಸಲ್ಫೇಟ್ ಇದು ಘನಸ್ಥಿತಿ ಆಗಿಬಿಡ್ತದೆ ಆಮೇಲೆ ಹೈಡ್ರೋಜನೆಲ್ಲ ಬಿಡುಗಡೆ ಆಗ್ತದೆ ಕೆಲವು ಸಂದರ್ಭಗಳಲ್ಲಿ ಕ್ರಿಯೆಯ ಪರಿಸ್ಥಿತಿಗಳಾದಂತಹ ಉಷ್ಣತೆ ಒತ್ತಡ ಕ್ರಿಯಾವರ್ಧಕಗಳು ಇತ್ಯಾದಿಗಳನ್ನು ಬಾಣದ ಗುರುತಿನ ಮೇಲಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಸೂಚಿಸಲಾಗ್ತದೆ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಇದ್ದದ್ದು ಹೈಡ್ರೋಜನ್ ಜೊತೆ ವರ್ತಿಸಿದಾಗ ಇಥನಾಲ್ ಆಗ್ತಕ್ಕಂಥದ್ದು ಇಲ್ಲಿ ನಾವು ನೋಡಿದಾಗ ಬಾಣದ ಗುರುತು ಸೂಚಿಸಲಾಗಿದೆ ಅದರ ತೆಗೆ ಕಾರ್ಬನ್ ಡೈಆಕ್ಸೈಡ್ ಇದ್ದದು ದ್ವಿತೀಯ ಸೌಶನ್ಯ ಕರೆ ನೀಡಬೇಕಾದ್ರೆ ಹಸಿರು ಸಸ್ಯವು ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಹೀರಿಕೊಂಡು ಗ್ಲೂಕೋಸ್ ಮತ್ತು ಆಕ್ಸಿಜನ್ ಮತ್ತು ನೀರನ್ನು ಕೊಡ್ತಾವು ಈ ರಾಸಾಯನಿಕ ಸಮೀಕರಣ ಕೊಡಲಾಗಿದೆ ಇನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಿಗಿರ್ತಕ್ಕಂಥ ವ್ಯತ್ಯಾಸಗಳ ನೋಡೋಣ ಭೌತ ಬದಲಾವಣೆಯಲ್ಲಿ ದ್ರವ ರಾಶಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋಲ್ಲ ರಾಸಾಯನಿಕ ಬದಲಾವಣೆಯಲ್ಲಿ ದ್ರವ ರಾಶಿ ಬದಲಾವಣೆ ಆಗ್ತದೆ ಇನ್ನು ಭೌತ ಬದಲಾವಣೆ ಇದೊಂದು ತಾತ್ಕಾಲಿಕವಾದ ಬದಲಾವಣೆ ರಾಸಾಯನಿಕ ಬದಲಾವಣೆ ಅನ್ನೋದು ಇದೊಂದು ಶಾಶ್ವತವಾದ ಬದಲಾವಣೆ ಇನ್ನು ಭೌತ ಬದಲಾವಣೆಯಲ್ಲಿ ಯಾವುದೇ ರೀತಿಯ ಶಕ್ತಿ ಬದಲಾವಣೆ ಆಗೋಲ್ಲ ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಪರ್ಮಾನೆಂಟ್ ನ್ಯೂಕ್ಲಿಯಸ್ನಲ್ಲಿ ಬದಲಾವಣೆ ಆಗೋದರಿಂದ ಶಕ್ತಿಯ ಬದಲಾವಣೆ ಆಗ್ತದೆ ಅದೇ ರೀತಿಯಾಗಿ ಭೌತ ಬದಲಾವಣೆಯನ್ನು ಒಂದಷ್ಟು ಒಂದು ಸ್ಥಿತಿ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಮರಳಿ ಮೊದಲನೇ ಸ್ಥಿತಿಗೆ ತರಬಹುದು ಆ ರಾಸಾಯನಿಕ ಬದಲಾವಣೆಯಲ್ಲಿ ಮರಳಿ ಮೊದಲನೇ ಸ್ಥಿತಿಗೆ ತರಕ್ಕೆ ಸಾಧ್ಯವಿಲ್ಲ ಇನ್ನು ರಾಸಾಯನಿಕ ಕ್ರಿಯೆಗಳಲ್ಲಿ ವಿಧಗಳಂದಾಗ ರಾಸಾಯನಿಕ ಕ್ರಿಯೆಗಳಲ್ಲಿ ನಾವು ಪ್ರಮುಖವಾಗಿ ನಾಲ್ಕು ವಿಧಗಳು ಮಾಡ್ತವೆ ಕ್ರಿಯೆ ವಿಭಜನ ಕ್ರಿಯೆ ಸ್ಥಾನಪ್ಲಾಟ ಕ್ರಿಯೆ ದ್ವಿಸ್ಥಾನಪಾಠ ಕ್ರಿಯೆ ಬರ್ತವೆ ಅದ್ರ ಜೊತೆಗೆ ನಂತರ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಬರ್ತಾವೆ ಹಾಗಾದರೆ ವಿದ್ಯಾರ್ಥಿಗಳು ಸಂಯೋಗ ಕ್ರಿಯೆ ಅಂದರೆ ಏನು ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯೊಳಗೆ ಎರಡು ಇರ್ಬೋದು ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕರು ಸೇರಿ ಒಂದೇ ಒಂದು ಉತ್ಪನ್ನವನ್ನು ನೀಡುವಂಥಿದ್ರೆ ಅಂಥ ರಾಸಾಯನಿಕ ಕ್ರಿಯೆಗೆ ನಾವು ಸಂಯೋಗ ಕ್ರಿಯೆ ಅಂತ ಕರೀಲಾಗ್ತದೆ ಸುಟ್ಟ ಸುಣ್ಣವನ್ನು ನೀರಿನಲ್ಲಿ ಹಾಕಿದಾಗ ಅರಳಿದ ಸುಣ್ಣ ಆಗ್ತದೆ ಇದು ಒಂದು ರಾಸಾಯನಿಕ ಸಂಯೋಗ ಕ್ರಿಯೆ ಉದಾಹರಣೆ ಅಂದರೆ ಸುಟ್ಟ ಸುಣ್ಣದ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಹೈಡ್ರಾಕ್ಸ್ ಆಕ್ಸೈಡ್ ಕ್ಯಾಲ್ಶಿಯಂ ಆಕ್ಸೈಡಾದ ನೀರನ್ನೇ ಹಾಕಿದಾಗ ಅದು ನೀರಿನೊತೆಗೊಳಿಸಿದಾಗ ಸಿ ಎಚ್ ಟು ಜೊತೆಗೊಳಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದೆ ಅಂದರೆ ಅಳಿಸುಣ್ಣ ಆಗ್ತದೆ ಸಿ ಎ ಓ ಎಚ್ ಟಾಯ್ಸ್ ಆಗ್ತದೆ ಆಮೇಲೆ ಉಷ್ಣ ಶಕ್ತಿ ಬಿಡುಗಡೆ ಆಗ್ತದೆ ಈ ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನ ಜೊತೆಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದ ಉಷ್ಣವನ್ನು ಬಿಡುಗಡೆ ಮಾಡುತ್ತಾ ಒಂದೇ ಉತ್ಪನ್ನವಾದಂತಹ ಕ್ಯಾಲ್ಸಿಯಂ ಹೈಡಾಕ್ಸೈಡನ್ನು ಕೊಡ್ತದೆ ಇನ್ನು ಸಂಯೋಗ ಮತ್ತಷ್ಟು ಉದಾಹರಣೆಗಳು ನೋಡಿದಾಗ ಕಲ್ಲಿದ್ದಲಿನ ದಹನ ಕಲ್ಲಿದ್ದಲಿನ ಸಂಕೇತ ಕ್ಯಾಪ್ ಕ್ಯಾಪ್ಟಲ್ ಸಿ ಕೋಕತ್ತ ಕರೆಯಲಾಗ್ತದೆ ಹಾಗಾದ್ರೆ ಕೋಕ್ಕನ್ನು ದಹನ ಮಾಡಿದಾಗ ಏನಾಗ್ತದೆ ಕಾರ್ಬನ್ ಡೈಆಕ್ಸೈಡ್ಗಳಾಗ್ತದೆ ಸಿ ಪ್ಲಸ್ ಒಟ್ಟು ಗೋಜ್ ಟು ಸಿ ಒ ಟು ಇನ್ನು ಮತ್ತೊಂದು ಉದಾಹರಣೆ ನೋಡಿದಾಗ ನೀರು ಉಂಟಾಗೋಕೆ ಅಂದರೆ ಹೈಡ್ರೋಜನ್ ಆಕ್ಸಿಜನ್ನ ಪರಮಾಣವೂ ಸೇರಿ ನೀರು ಉಂಟಾಗ್ತದೆ ಎಚ್ ಟು ಪ್ಲಸ್ ಒಟ್ಟು ಗೋಝ್ ಟು ಎಚ್ ಟು ಅಂದರೆ ಹೈಡ್ರೋಜನ್ ಎರಡು ಆಕ್ಸಿಜನ್ ಆಕ್ಸಿಜನ್ನ ಎರಡನೂ ಜೊತೆ ಕೂಡಿ ಒಂದು ಒಂದೊಂದು ಅಣುಗಳ ಜೊತೆ ಕೂಡಿ ನೀರು ಆಗ್ತದೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗ್ತದ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆಯಿಂದ ಅಂದ್ರೆ ಅಂದರೆ ಕ್ರಿಯೆ ಒಂದು ರೀತಿಯ ಬಹಿರೃಷ್ಣ ಕ್ರಿಯೆ ಆ ಸಂಯೋಗ ಕ್ರಿಯೆಯಲ್ಲಿ ಆಲ್ಮೋಸ್ಟಾಗಿ ಹೆಚ್ಚಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗೋದರಿಂದ ರಾಸಾಯನಿಕ ಈ ರಾಸಾಯನಿಕ ಕ್ರಿಯೆಯನ್ನು ಬಹಿರುಷ್ಣಕ ಕರೆಯಲಾಗ್ತದ ಇನ್ನು ರಾಸಾಯನಿಕ ಕ್ರಿಯೆಗಳಲ್ಲಿ ಎರಡನೇ ವಿಧ ವಿಭಜನ ಕ್ರಿಯೆ ಒಂದು ಪ್ರತಿವರ್ತಕಗಳು ಸರಳ ಉತ್ಪನ್ನಗಳಾಗಿ ಆಗುವ ಕ್ರಿಯೆಗೆ ವಿಭಜನ ಕ್ರಿಯೆ ಅಂತ ಕರೆಯಲಾಗ್ತದೆ ಅಂದ್ರೆ ಕಬ್ಬಿನ ಸಲ್ಫೇಟ್ ಹಳುಗಳನ್ನು ನಾವು ಕಾಯಿಸಿದಾಗ ಪೆರಾ ಸಲ್ಫೇಟ್ನ ಹಳುಗಳನ್ನು ಕಾಯಿಸಿದಾಗ ಪೆರಿಕ್ಸ್ ಅಕ್ಸ್ ಆಗಿ ಗಂಧಕದ ಡೈಆಕ್ಸೈಡ್ ಮತ್ತು ಗಂಧಕ ಡೈಆಕ್ಸೈಡ್ ನೀರುಗಳು ಬಿಡುಗಡೆ ಆಗ್ತಾವೆವು ಟೂ ಎ ಪಿ ಪ್ಲಸ್ ಟು ಎ ಪಿ ಎಸ್ ಒ ಫೋರನ್ನು ನಾವು ಕಾಯಿಸಿದಾಗ ಎ ಪಿ ಟು ಓ ತ್ರೀ ಪೆರಕ್ಸ್ ಆಕ್ಸೈಡ್ ಗಂಧಕದ ಡೈಆಕ್ಸೈಡ್ ಎಸ್ ಒ ಟು ಮತ್ತು ಗಂಧಕ ಡೈಆಕ್ಸೈಡ್ ಎಸ್ ಒ ತ್ರೀ ಆಗಿ ಪರಿವರ್ತನೆ ಆಗ್ತದೆ ಇನ್ನು ಸುಣ್ಣದ ಕಲ್ಲನ್ನು ನಾವು ಕಾಯಿಸಿದಾಗ ಸುಣ್ಣದ ಕಲ್ಲು ಕಾದು ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಡ್ತದೆ ಸುಣ್ಣದ ಕಲ್ಲು ಅನಿಸೋತ್ರ ಸಿ ಎ ಓ ಸಿ ಎ ಸಿ ಓ ತ್ರೀ ಇದನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಸಿ ಎ ಓ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಕೊಡ್ತದೆ ಸುಟ್ಟ ಸುಣ್ಣವನ್ನು ಕೊಡ್ತದೆ ಇನ್ನು ವಿಭಜನ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸಿದರೆ ಅಂತಹ ವಿಭಜನ ಕ್ರಿಯೆಗೆ ಉಷ್ಣ ವಿಭಜನ ಕ್ರಿಯೆ ಅಂತ ಕರಲಾಗ್ತದೆ ವಿಭಜನ ಕ್ರಿಯೆಯಲ್ಲಿ ಪ್ರತಿವರ್ತಕವನ್ನು ಒಡೆಯಲು ಉಷ್ಣ ಬೆಳಕು ಮತ್ತು ವಿದ್ಯುತ್ ಶಕ್ತಿ ಹೀಗೆ ಯಾವುದಾದ್ರೂ ರೂಪದ ಶಕ್ತಿ ಅವಶ್ಯಕತೆ ಇರ್ತದೆ ಹೀಗೆ ವಿಭಜನ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆ ಆಗೋದ್ರಿಂದ ವಿಭಜನ ಕ್ರಿಯೆಯನ್ನು ನಾವು ಅಂತಾರೃಷ್ಟಕ ಕ್ರಿಯೆಯಂತೆ ಕಲಾಗ್ತದೆ ಯಾವೊಂದು ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆ ಆಗ್ತದೆ ಅಂತ ರಾಸಾಯನಿಕ ಕ್ರಿಯೆ ಅಂತಾರೃಷ್ಟಕ ಕ್ರಿಯೆ ಅಂತ ಕರಲಾಗ್ತದೆ ಇನ್ನು ಸಂಯೋಗ ಕ್ರಿಯೆ ಮತ್ತು ವಿಭಜನ ಕ್ರಿಯೆಗೆ ಇರ್ತಕ್ಕಂಥ ವ್ಯತ್ಯಾಸಗಳ ನೋಡೋಣ ಕ್ರಿಯೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕ ಸೇರಿ ಒಂದೇ ಒಂದು ಉತ್ಪನ್ನ ಸಿಕ್ಕರೆ ರಾಸಾಯನಿಕ ವಿಭಜನ ಕ್ರಿಯೆಯಲ್ಲಿ ಒಂದೇ ಪ್ರತಿವರ್ತಕ ವಿಭಜನೆಗೊಂಡು ಎರಡು ಅಥವಾ ಎಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಸಿಗುತ್ತಾವು ಇನ್ನು ರಾಸಾಯನಿಕ ಸಂಯೋಗ ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಇದ್ದದು ನೀರಿನ ಜೊತೆಗೊರೆಸಿದಾಗ ಕ್ಯಾಲ್ಸಿಯಂ ಐಡಾಕ್ಸೈಡ್ ಆಗ್ತದೆ ಮತ್ತು ಉಷ್ಣ ಶಕ್ತಿ ಬಿಡುಗಡೆ ಆಗ್ತದೆ ರಾಸಾಯನಿಕ ವಿಭಜನ ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ರನ್ನು ಕಾಯಿಸಿದಾಗ ವಿಭಜನೆಗೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಮೂರನೇ ವಿಧ ಸ್ಥಾನ ಪಲ್ಲಟ ಕ್ರಿಯೆ ಸ್ಥಾನ ಪಲ್ಲಟ ಕ್ರಿಯೆ ಅಂದರೆ ಏನು ಹೆಚ್ಚು ಕ್ರಿಯಾಪಟತ್ ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುವುದ್ರ ಮೂಲಕ ನಡೀತಕ್ಕಂಥ ಕ್ರಿಯೆಗೆ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕೇಳಾಗ್ತದೆ ಕಬ್ಬಿನ ತಾಮ್ರ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸಿದಾಗ ಅದು ಸ್ಥಾನ ಪಲ್ಲಟಗೊಳಿಸ್ತದೆ ತನ್ನ ಸ್ಥಾನವನ್ನು ಕ ತಾಮ್ರ ಸಲ್ಫೇಟ್ ದ್ರಾವ ದ್ರಾವಣದೊಳಗೆ ಕಬ್ಬಿಣದ ಮೂಳೆ ಹಾಕಿದಾಗ ಕಬ್ಬಿನ ಮೇಲೆ ತಾಮ್ರ ಲೇಪನ ಆಗ್ತದೆ ಆಗ ಎ ಪಿ ಪ್ಲಸ್ ಯು ಎಸ್ ಒ ಫೋರ್ಗೊಳಿಸು ಎ ಪಿ ಎಸ್ ಒ ಫೋರ್ ಪ್ಲಸ್ ತಾಮ್ರ ಆಗ್ತದೆ ಅದೇ ರೀತಿಯಾಗಿ ತಾಮ್ರ ಸಲ್ಫೇಟ್ ದಾಳೊಳಗೆ ಸತ್ವವನ್ನು ಹಾಕಿದಾಗ ಸಹ ಸತ್ತುವಿನ ಮೇಲೆ ತಾಮ್ರ ಲೇಪನ ಆಗ್ತದೆ ಅವಾಗ ಜಡ್ಡನ್ನೇ ಸೋಪೋರ್ ಸತ್ತುವಿನ ಸಲ್ಫೇಟ್ ಮತ್ತು ತಾಮ್ರ ಸಿಗ್ತದೆ ಇನ್ನು ತಾಮ್ರದ ಕ್ಲೋರೈಡ್ ದಾಳೊಳಗೆ ಸೀಸವನ್ನು ಹಾಕಿದಾಗ ಸೀಸದ ಕ್ಲೋರೈಡ್ ಸಿಗ್ತದೆ ಆಮೇಲೆ ತಾಮ್ರ ಅದರ ಮೇಲೆ ಲೇಪನ ಆಗ್ತದೆ ಹೀಗೆ ಸತ್ತು ಮತ್ತು ಸೀಸ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಡಿ ಧಾತುಗಳು ತಾಮ್ರವು ಅದರ ಸಂಯುಕ್ತದಿಂದ ಸ್ಥಾನ ಪುಲಟಗೊಳಿಸ್ತಕ್ಕಂಥ ಕ್ರಿಯೆ ನಡೀತದೆ ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ನಾಲ್ಕನೇ ವಿಧ ದ್ವಿಸ್ಥಾನ ಪುಲಟ ಕ್ರಿಯೆ ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕ ನಡುವೆ ಅಯಾನುಗಳು ಹಿನಿಮೀಯ ನಡೆಯುತ್ತದೆಯೋ ಅಂತಹ ಕ್ರಿಯೆನೂ ದ್ವಿಸ್ಥಾನ ಪ್ಲಟ್ ಕ್ರಿಯೆ ಅಂತ ಕರೀಲಾಗ್ತದೆ ಅಂದರೆ ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ ಇದ್ದ ಬೇರಿಯಂ ಕ್ಲೋರೈಡ್ ಜೊತೆಗೆ ವರ್ತಿಸ್ತದೆ ಅವಾಗ ಸೋಡಿಯಂ ಇದ್ದುದು ಕ್ಲೋರಿನ್ ಜೊತೆ ಕೂಡಿ ಸಿ ಎಲ್ ಜೊತೆ ಕೂಡಿ ಸೋಡಿಯಂ ಕ್ಲೋರೈಡ್ ಆಗ್ತದೆ ಅಡುಗೆ ಒಪ್ಪಾಗ್ತದೆ ಆಮೇಲೆ ಬಿ ಎ ಎ ಸೋಪು ಜೊತೆ ಕೂಡಿ ಬೇರಿಯಂ ಸಲ್ಫೇಟ್ ಆಗ್ತದೆ ಬಿ ಎ ಸೋಪರ್ ಆಗ್ತದೆ ಇದು ಏನಂದ್ರೆ ಸೋಡಿಯಂ ಸಲ್ಫೇಟು ಬೇರಿಯಂ ಕ್ಲೋರೈಡ್ ಈ ವರ್ತನೆ ಪ್ರಕ್ಷೇಪಣ ಕ್ರಿಯೆ ಕರೀಲಾಗ್ತದೆ ಪ್ರಕ್ಷೇಪ ಅಂದರೆ ಏನು ಜಲ ವಿಲೀನಗೊಳ್ಳದ ಬಿಳಿಯ ವಸ್ತುವನ್ನು ಪ್ರಕ್ಷೇಪದ ಕರೆತು ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಗೆ ಪ್ರಕ್ಷೇಪಣ ಅಂತ ಕರೆಯಲಾಗ್ತದೆ ಇನ್ನು ರಾಸಾಯನಿಕ ಸ್ಥಾನಪುಲಾಟ ಕ್ರಿಯೆ ಮತ್ತು ರಾಸಾಯನಿಕ ದ್ವಿಸ್ಥಾನಪಲಾಟ ಕ್ರಿಯೆಗಳಿರ್ತಕ್ಕಂಥ ವ್ಯತ್ಯಾಸವನ್ನು ರಾಸಾಯನಿಕ ಸ್ಥಾನಪುಲಾಟ ಕ್ರಿಯೆಯಲ್ಲಿ ಪ್ರತಿವರ್ತಕದಲ್ಲಿನ ಒಂದು ಪ್ರಬಲ ಧಾತು ಮತ್ತು ಒಂದು ದುರ್ಬಲ ಧಾತುವನ್ನು ಸ್ಥಾನಪುಲಿತಗೊಳಿಸ್ತದೆ ರಾಸಾಯನಿಕ ದೀಸ್ಥಾನ ಪುಲ್ಲಾಟದಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಪ್ರತಿವರ್ತಕ್ಕ ನಡುವೆ ಅಯಾಣುಗಳ ವಿನಿಮಯ ಕ್ರಿಯೆ ನಡೀತದೆ ಧಾತುವಿನ ವಿನಿಮಯ ನಡೀತದೆ ಅಂದರೆ ತಾಮ್ರದ ಸಲ್ಫೇಟ್ ಇದರ ಕಬ್ಬಿಣ ಮಳೆ ಹಾಕಿದಾಗ ಕಬ್ಬಿಣ ಸಲ್ಫೇಟ್ ಆಗಿ ತಾಮ್ರ ಲೇಪನ ಆಗ್ತದೆ ಹಂಗೆ ಸೋಡಿಯಂ ಸಲ್ಪೇಟ್ ಇದ್ದದ್ದು ಬೇರಿಯಂ ಕ್ಲೋರೈಡ್ ಜೊತೆ ಒರೆಸಿದಾಗ ಬೇರಿಯಂ ಸಲ್ಫೇಟ್ ನೋಡಿ ಸೋಡಿಯಂ ಕ್ಲೋರೈಡ್ನ ಪ್ರಕ್ಷೇಪ ಉಂಟಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆಗಳು ನೋಡಿ ಉತ್ಕರ್ಷಣ ಕ್ರಿಯೆ ಅಂದ್ರೆ ಏನು ಯಾವುದೇ ಒಂದು ವಸ್ತು ರಾಸಾಯನಿಕ ಕ್ರಿಯೆ ನಡೆದಾಗ ಆಕ್ಸಿಜನ್ನನ್ನು ಪಡೆದುಕೊಳ್ತಾರೆ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಪಡೆದುಕೊಂಡ್ರೆ ಆ ಕ್ರಿಯೆಗೆ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರೀಲಾಗ್ತದೆ ಇನ್ನು ಯಾವ ವಸ್ತು ಆಕ್ಸಿಜನ್ ರಾಸಾಯನಿಕ ಕ್ರಿಯೆಯಲ್ಲಿ ಕಳೆದುಕೊಳ್ತದಲ್ಲ ಅಂಥ ಕ್ರಿಯೆಗೆ ಅಪಕರ್ಷಣ ಕ್ರಿಯೆ ಆಕ್ಸಿಜನನ್ನು ಪಡೆದುಕೊಳ್ಳುವ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಆಕ್ಸಿಜನನ್ನು ಕಳೆದುಕೊಳ್ಳುವ ಕ್ರಿಗೆ ಅಪಕರ್ಷಣ ಕ್ರಿಯೆ ಅಂತ ಕರೀಲಾಗ್ತದೆ ಅದರ ಉದಾಹರಣೆಗೆ ನೋಡಿದಾಗ ತಾಮ್ರ ಆಕ್ಸಿಜನನ್ನು ಪಡೆದುಕೊಂಡು ತಾಮ್ರದ ಆಕ್ಸೈಡ್ ಆಗ್ತದೆ ಅವ ಟು ಸಿ ಯು ಪ್ಲಸ್ ಓ ಟು ಘೋಷು ಟು ಸಿ ಯು ಆಗ್ತದೆ ಕ್ರಿಯೆಯಿಂದಾಗ ಬಿಸಿಯಾಗಿರುವ ತಾಮ್ರದ ಆಕ್ಸೈಡ್ ಮೇಲೆ ಹೈಡ್ರೋಜನ್ ಇಲ್ಲಿನವನ್ನು ಹಾಯಿಸಿದಾಗ ಹಿಮುಖ ಕ್ರಿಯೆ ನಡೆದು ತಾಮ್ರವನ್ನು ಕೊಡ್ತದೆ ಅದರ ತಾಮ್ರ ಆಕ್ಸೈಡ್ ಹೈಡ್ರೋಜನ್ ಜೊತೆ ತಾಮ್ರ ಮತ್ತು ನೀರ ಹೈ ನೀರನ್ನು ಕೊಡ್ತದೆ ಇನ್ನು ಒಮ್ಮೆ ಏನಾಗ್ತದ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೊಂಡ್ತದೆ ಮತ್ತೊಂದು ಪ್ರತಿವರ್ತಕ ಅಪಕರ್ಷಣೆಗೊಂಡ್ತದೆ ಎರಡು ಏಕಕಾಲದಲ್ಲಿ ಉತ್ಕರ್ಷಣ ಕ್ರಿಯೆ ಮತ್ತು ಕ್ರಿಯೆ ಏಕಕಾಲ ನಡೆದರೆ ಅದನ್ನು ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ಕರೀಲಾಗ್ತದೆ ಉದಾಹರಣೆಗೆ ತಾಮ್ರದ ಆಕ್ಸೈಡ್ ಇದು ಹೈಡ್ರೋಜನ್ ಜೊತೆ ವರ್ತಿಸಿದಾಗ ತಾಮ್ರ ಮತ್ತು ನೀರನ್ನು ಕೊಡ್ತದೆ ಸಿ ಯು ಪ್ಲಸ್ ಎಚ್ ಟು ಟು ಸಿ ಯು ಪ್ಲಸ್ ಎಚ್ ಟು ಅನ್ನು ಕೊಡ್ತದೆ ನಾ ಸತ್ತುವಿನ ಆಕ್ಸೈಡ್ ಇದ್ದು ಕಾರ್ಬ ಕೋಕ್ ಜೊತೆಗೆ ವರ್ತಿಸಿದಾಗ ಕಾರ್ಬನ್ ಜೊತೆ ಇರಿಸಿದಾಗ ಸತ್ತು ಮತ್ತು ಕಾರ್ಬನ್ ಮೊನಾಕ್ಸೈಡ್ನ ಕೊಡ್ತದೆ ಹಂಗ ಮ್ಯಾಗ್ನೇಷಿಯಮ್ ಆಕ್ಸೈಡ್ ಇರುದು ಹೈಡ್ರೋಕ್ಲೋರಿಕ್ ಆಮ್ ಜೊತೆ ಇರಿಸಿದಾಗ ಮ್ಯಾಗ್ನೇಷಿಯಂ ಕ್ಲೋರೈಡ್ ಮತ್ತು ನೀರು ಮತ್ತು ಕ್ಲೋರಿನ್ ಕೊಡ್ತದೆ ನಾ ತಾಮ್ರದ ಆಕ್ಸೈಡ್ ಇರೋದು ಹೈಡ್ರೋಜನ್ ಜೊತೆ ವರ್ತಿಸಿದಾಗ ತಾಮ್ರ ಮತ್ತು ನೀರನ್ನು ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಇದ್ದದು ಡೈಆಕ್ಸೈಡ್ ಇರೋದು ಹೈಡ್ರೋಕ್ಲೋರಿಕ್ ಆಮ್ ಜೊತೆ ಇರಿಸಿದಾಗ ಮ್ಯಾಗ್ನೇಷಿಯಂ ಕ್ಲೋರೈಡ್ ನೀರು ಮತ್ತು ಕುಳನ್ನು ಕೊಡ್ತದೆ ಇಲ್ಲಿ ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆ ಏಕ ಏಕಕಾಲದಲ್ಲಿ ನಡೆದಿರ್ತಕ್ಕಂಥ ಕ್ರಿಯೆಗಳು ಹೀಗೆ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಅದು ಉತ್ಕರ್ಷಣೆಗೊಂಡಿರ್ತದೆ ಆಕ್ಸಿಜನ್ ಅಥವಾ ಹೈಡ್ರೋಜನ್ ಪಡೆದುಕೊಂಡ್ರೂ ಅದು ಅಂಥ ಅರ್ಥವನ್ನು ಕೊಡ್ತದೆ ಇನ್ನು ಅಪಕರ್ಷಣ ಕ್ರಿಯೆ ಮತ್ತು ಉತ್ಕರ್ಷಣ ಕ್ರಿಯೆಗಳಿರ್ತಕ್ಕಂಥ ವ್ಯತ್ಯಾಸಗಳು ನೋಡೋಣ ಉತ್ಕರ್ಷಣ ಕ್ರಿಯೆ ಅಂದರೆ ಧಾತು ಒಂದು ಆಕ್ಸಿಜನನ್ನು ಪಡೆದು ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ನ ಬಿಟ್ಟುಕೊಡುವ ಪ್ರಕ್ರಿಯೆ ಧಾತು ಒಂದು ಆಕ್ಸಿಜನನ್ನು ಬಿಟ್ಟು ಕೊಡೋದು ಅಥವಾ ಹೈಡ್ರೋಜನ್ ಪಡೆದುಕೊಳ್ಳುವ ಕ್ರಿಯೆಗೆ ಅಪಕರ್ಷಣ ಕ್ರಿಯೆ ಕೇಳಲಾಗ್ತದೆ ನಾವು ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆಗೆ ತಾಮ್ರದ ಅಕ್ಷಿಣಾಗ ತಾಮ್ರದ ಆಕ್ಸೈಡ್ ಆಗ್ತದೆ ಟೂ ಸಿ ಯು ಪ್ಲಸ್ ಓ ಟು ಹೋದಟ್ಟು ಟು ಸಿ ಯು ಆಗ್ತದೆ ಅಪಕರ್ಷಣೀಯ ಕ್ರಿಯೆಗೆ ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ತೋರ್ಚಾಗ ತಾಮ್ರ ಮತ್ತು ನೀರನ್ನು ಕೊಡ್ತದೆ ಇನ್ನು ನಶಿಸುವಿಕೆ ಅಂದರೆ ಏನು ನೋಡಿ ಲೋಹು ತನ್ನ ಸುತ್ತಲಿನ ವಸ್ತುಗಳಾದಂತಹ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಡುವ ಪ್ರಕ್ರಿಯೆಗೆ ನಶಿಸುವಿಕೆ ಅಂತ ಕರೆಯಲಾಗ್ತದೆ ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ತಾಮ್ರದ ಮೇಲಿನ ಹಸಿರು ಲೇಪನ ಇವೆರಡೂ ನಶಿಸುವಿಕೆಗೆ ಉದಾಹರಣೆ ಕೊಡಬಹುದು ನಶಿಸುವಿಕೆಯು ಕಾರಿನ ಕವಚ ಸೇತುವೆಗಳು ಕಬ್ಬಿಣದ ಹಳಿಗಳು ಹಡಗುಗಳು ಮತ್ತು ಲೋಹಗಳಿಂದ ಮಾಡಲ್ಪಟ್ಟ ಎಲ್ಲ ವಸ್ತುಗಳು ವಿಶೇಷವಾಗಿ ಕಬ್ಬಿನ ವಸ್ತುಗಳಿಂದ ಹಾನಿಯನ್ನು ಉಂಟು ಮಾಡ್ತಾವು ಇನ್ನು ಕಮಟುವಿಕೆ ಅಂದರೆ ಏನು ನೋಡಿ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವು ಕಮಟುತ್ತವೆ ಅಲ್ಲದೆ ಅವುಗಳ ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಆಗ್ತದೆ ಸಾಮಾನ್ಯವಾಗಿ ಕೊಬ್ಬು ಅಥವಾ ಎಣ್ಣೆಗಳನ್ನು ಹೊಂದಿರುವ ಆಹಾರ ಪದಾರ್ಥ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆಯ ತಡೆಗಟ್ಟಲು ವಸ್ತುಗಳನ್ನು ಸೇರಿಸಲಾಗ್ತದೆ ಅಂದರೆ ಪ್ರತಿ ಉತ್ಕರ್ಷಣ ಕಾರ್ಯಗಳನ್ನು ಸೇರಿಸಲಾಗ್ತದೆ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶದ ಸಂಗ್ರಹಗಳಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನು ನಿಧಾನಗೊಳಿಸಲು ಸಹಾಯ ಮಾಡ್ತದೆ ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣಗೊಳಿಸುವುದನ್ನು ತಡೆಗಟ್ಟಲು ಚೀಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಹಾಯಿಸಲಾಗ್ತದೆ ಇನ್ನು ನಶಿಸುವಿಕೆ ಮತ್ತು ಕಮಟುವಿಕೆಗಿರ್ತಕ್ಕಂಥ ವ್ಯತ್ಯಾಸ ನೋಡೋಣ ನಶಿಸುವಿಕೆ ಅಂದಾಗ ಇದು ಲೋಹು ತನ್ನ ಸುತ್ತಲಿನ ವಸ್ತುಗಳಾದಂತಹ ತೇವಾಂಶ ಆಮ್ಲಗಳು ಇತ್ಯಾದಿಗಳನ್ನು ಆಕ್ರಮಿಸ್ತಕ್ಕಂಥ ಪ್ರಕ್ರಿಯೆ ಕಮಟುವಿಕೆ ಅಂದರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಗೊಂಡಾಗ ಅವು ಕಮ್ಮತಾವ ಇನ್ನು ನಶಿಸುವಿಕೆಯಲ್ಲಿ ಬೆಳೆಯ ಮೇಲೆ ಕಪ್ಪಾದ ಲೇಪನ ತಾಮ್ರದ ಮೇಲೆ ಹೆಸರು ಲೇಪನ ಕಮಟುವಿಕೆ ಉದಾಹರಣೆಗೆ ಕೊಬ್ಬು ಮತ್ತು ಎಣ್ಣೆಗಳನ್ನು ಹೊಂದಿರುವ ಆಹಾರ ಪದಾರ್ಥಗಳು ಮಶಿಷ್ಯಕ್ಕೆಲೆ ಬಣ್ಣಗಳನ್ನು ಬಳಿಯುವುದರ ಮೂಲಕ ತಡೆಗಟ್ಟಬಹುದು ಹೈಡ್ರೋಜನ್ಗಳನ್ನು ಬಳಸುವುದರ ಮೂಲಕ ಅಮೋಟಕ್ಕೆ ನಾವು ತಡೆಯಬಹುದು ಇಷ್ಟು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂಥ ಸಂಪೂರ್ಣವಾದ ನೋಡಿಸು ವಿದ್ಯಾರ್ಥಿಗಳಿಗೆ ಇದಕ್ಕೆ ಸಂಬಂಧಿಸಿದಂತೆ ಏನೋ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನಾನ್ ಆಲ್